ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಒಂದು ಚುನಾವಣಾ ನೀತಿ ಸಂಹಿತೆ ಮತ್ತು ಚುನಾವಣೆಗಳು ಇರುವುದರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಂಥ ಅಪ್ಡೇಟ್ ಬಂದಿರಲಿಲ್ಲ ಬಟ್ ಫೈನಲ್ ಆಗಿ ನಮ್ಮ ಒಂದು ಸಮಿತಿ ಕೆಲಸ ಕಾರ್ಯ ಕಂಪ್ಲೀಟ್ ಮಾಡ್ತಾ ಬಂದಿದೆ ಆ್ಯಂಡ್ ಇವಾಗ ಒಂದು ಸಭೆಯನ್ನು ಕರೆಯಲಾಗಿದೆ ಏನಿದೆ ಆ ಒಂದು ಸಭೆಯಲ್ಲಿ ಯಾವಾಗ ಆ ಸಭೆಯನ್ನು ಕರೆಯಲಾಗಿದೆ ಕಂದಾಯ ಇಲಾಖೆ ಉಪದ ಕಾರ್ಯದರ್ಶಿಯವರು ಈ ಒಂದು ಪತ್ರವನ್ನು ರಿಲೀಸ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಒಂದು ಎಲೆಕ್ಷನ್ ಮುಗಿದ ತಕ್ಷಣ ಎಲ್ಲ ಸರ್ಕಾರಿ ನೌಕರರಿಗೆ ತನ್ನ ಒಂದು ರಿಪೋರ್ಟನ್ನು ಸಲ್ಲಿಸಲಿದೆ ನಮ್ಮ ಒಂದು ಏಳನೇ ವೇತನ ಆಯೋಗದ ಸಮಿತಿ ಸೊ ರಚನೆ ಆಗಿಬಿಟ್ಟು ಇವಾಗ ಐದು ಆಗ್ತಾ ಬಂದಿದೆ ಅದಕ್ಕೆ ಕೊಟ್ಟಿರುವಂಥ ಸಮಯ ಮುಗಿತಾ ಬಂದಿದೆ ಹಾಗಾಗಿ ತಮ್ಮ ಒಂದು ರಿಪೋರ್ಟನ್ನು ಸಲ್ಲಿಸೋಕೆ ತಮ್ಮ ಒಂದು ಸಮಿತಿ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ತಕ್ಕಂತೆ ಒಂದು ಇಂಪಾರ್ಟೆಂಟ್ ಲೆಟರ್ ಬಂದಿದೆ ಈ ಒಂದು ಆದೇಶವನ್ನು ನೋಡಿ ಕರ್ನಾಟಕ ಸರ್ಕಾರ ಇಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಬೆಂಗಳೂರು ಸೊ ಬೇಸಿಕಲಿ ಕಂದಾಯ ಇಲಾಖೆಯ ಕಡೆಯಿಂದ ಕಾರ್ಯದರ್ಶಿಗಳು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಏನು ಹೇಳ್ತಾ ಇದ್ದಾರೆ ವಿಷಯ ನೋಡ್ತಾ ಇರುವಂಥದ್ದು ಏಳನೇ ಕರ್ನಾಟಕ ರಾಜ್ಯ ವೇತನ ಆಯೋಗದ ಸಂಬಂಧ ಪ್ರಶ್ನಾವಳಿಗಳ ಬಗ್ಗೆ ಸಭೆಯನ್ನು ಆಯೋಜಿಸುವ ಕುರಿತು ಅಂತ ಬೇಸಿಕಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಾವಳಿಗಳ ಬಗ್ಗೆ ಒಂದು ಸಭೆಯನ್ನು ಚರ್ಚಿಸಬೇಕು ಒಂದು ಸಭೆಯನ್ನು ನಿಯೋಜಿಸಬೇಕು ಅಂತ ತುಂಬ ದಿನಗಳಿಂದ ನೌಕರರು ಇದ್ರು ಅದೇ ರೀತಿಯಾಗಿ ನಮ್ಮೊಂದು ಸಂಘದ ಒಂದು ಪದಾಧಿಕಾರಿಗಳು ಕೂಡ ಇದ್ರು ಸೊ ಅದಕ್ಕೆ ಇವಾಗ ಸ್ಪಂದಿಸಿರುವಂಥ ಕಂದಾಯ ಇಲಾಖೆ ಒಂದು ಸಭೆಯನ್ನು ಮೂರು ಮೂರು ಐದು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಆಯೋಜಿಸಿದೆ ಸೊ ಅದನ್ನು ಇಲ್ಲಿ ಬರಿತಿದ್ದಾರೆ ಅವ್ರು ನೋಡ್ಬೋದು ನೀವು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಏಳನೇ ಕರ್ನಾಟಕ ರಾಜ್ಯ ವೇತನ ಆಯೋಗದ ಸಂಬಂಧ ಪ್ರಶ್ನಾವಳಿಗಳ ಬಗ್ಗೆ ಸಭೆಯನ್ನು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಕೊಠಡಿ ಸಂಖ್ಯೆ ಎರಡು ನೂರ ಐವತ್ತ್ಮೂರು ಎರಡನೇ ಗೇಟ್ ಎರಡನೇ ಹಂತ ಬಹುಮಡಿ ಕಟ್ಟಡ ಇಲ್ಲಿ ಆಯೋಜಿಸಲಾಗಿದ್ದು ಸದರಿ ಸಭೆಗೆ ಏಳನೇ ಕರ್ನಾಟಕ ರಾಜ್ಯ ವೇತನ ಪರಿಷ್ಕರಣೆ ಸಂಬಂಧ ಅಗತ್ಯ ಮಾಹಿತಿಯೊಂದಿಗೆ ತಪ್ಪದೇ ಹಾಜರಾಗಲು ಕೋರಿದೆ ತಮ್ಮ ನಂಬಿಕೆಯ ಜಯಲಕ್ಷ್ಮಿ ಸೊ ಬೇಸಿಕಲಿ ಸರ್ಕಾರ ಉಪಕಾರ್ಯದರ್ಶಿ ಕಂದಾಯ ಇಲಾಖೆ ಇವರಿಗೆ ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಿಗೆ ಬೇಸಿಕಲಿ ಸರ್ಕಾರಿ ನೌಕರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳು ನೀಡಬೇಕು ಅದರ ಮೇಲೆ ಎಲ್ಲವುಗಳನ್ನು ಚರ್ಚೆ ಮಾಡಲು ಕಂದಾಯ ಇಲಾಖೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾಯಿದೆ ಸೊ ಈ ಒಂದು ಮೀಟಿಂಗ್ನಲ್ಲಿ ಖಚಿತವಾಗಿಯೂ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳನ್ನು ಈ ಒಂದು ಪ್ರಸ್ತುತ ಹಣದುಬ್ಬರವನ್ನು ಕನ್ಸಿಡರ್ ಮಾಡಿಬಿಟ್ಟು ಯಾವ ರೀತಿಯಾದಂಥ ಸೌಲಭ್ಯಗಳು ನೀಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟನ್ನು ನೀಡುವಂಥ ಒಂದು ಕಂಪ್ಲೀಟ್ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇವೆ ಸೊ ಎಲೆಕ್ಷನ್ ಮುಗಿದ ತಕ್ಷಣ ಎಲ್ಲರಿಗೂ ಕೂಡ ಫಿಟ್ಮೆಂಟ್ನ ಖುಷಿ ಸುದ್ದಿ ಬರಲಿದೆ ಅಂತಲೇ ಹೇಳ್ಬೋದು ಈ ಒಂದು ನಡವಳಿಕೆಗಳನ್ನು ನಾವು ನೋಡಿದ್ರೆ ಸೊ ಇದಿಷ್ಟಾಗಿತ್ತು ಶಾರ್ಟ್ ಅಪ್ಡೇಟ್ ದಯವಿಟ್ಟು ಈ ಒಂದು ವೀಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ